ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ತಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೌದು, ಸ್ಯಾಂಡಲ್ವುಡ್ನಲ್ಲಿ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕನಾಗಿ ಗುರುತಿಸಿಕೊಂಡಿರುವ ರಕ್ಷಿತ್ ಶೆಟ್ಟಿ ಸದ್ಯ ಹೊಸತೊಂದು ಪ್ರಯೋಗಾತ್ಮಕ ಚಿತ್ರಕ್ಕೆ ಕೈ ಹಾಕಿದ್ದಾರೆ. ಗರುಡ ಗಮನ ವೃಷಭ ವಾಹನ ಅನ್ನೋ ಚಿತ್ರವನ್ನ ರಕ್ಷಿತ್ ಶೆಟ್ಟಿ ತೆರೆಗೆ ತರ್ತಾ ಇದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಿಂಪಲ್ ಸ್ಟಾರ್, ಒಂದು ಸಿನಿಮಾ ನಮ್ಮನ್ನ 3 ಗಂಟೆಗಳ ಕಾಲ ಹಿಡಿದಿಟ್ಟುಕೊಳ್ಳೋದು ಅದು ಅದರ ಸಾಮರ್ಥ್ಯ. ಆದರೆ ಇಂಥದ್ದೇ ಸಿನಿಮಾ ದಿನಗಟ್ಟಲೆ ಕಾಡ್ತಾ ಇದೆ ಅಂದರೆ ಅದು ನಮ್ಮನ್ನ ಆವರಿಸಿಕೊಂಡಿದೆ ಅಂದರೆ ತಪ್ಪಾಗಲಾರದು. ಅದು ಬರೀ ಸಾಮರ್ಥ್ಯವಲ್ಲ, ಅದನ್ನು ಮೀರಿದ ಶಕ್ತಿ. ಈ ಕಲಾಕುಸರಿಗೆ ನಾನು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾದ ಜಾಗ ಮಾಡಿಕೊಟ್ಟಿರುವೆ. ಬಹುಶಃ ನಾನು ಇದೇ ಭಾಗದ ಕಂಪನ ಹಂಚಿಕೊಂಡಿರುವುದಕ್ಕ ಅಥವಾ ಸಿನಿಮಾದ ಪಾತ್ರಗಳು ಮತ್ತು ಅವರು ಕಟ್ಟಿಕೊಂಡಿರೋ ದೃಶ್ಯಾವಳಿ ಮನಸ್ಸಿನ ಉಸಿರಾಟವನ್ನ ಹಿಡಿದಿತ್ತ, ನನ್ನ ಬಾಲ್ಯದ ದಿನಗಳನ್ನ ಮೆಲುಕು ಹಾಕುವಂತೆ ಅನಿಸಿತು. ಇದೇ ಮುಖ್ಯ ಕಾರಣಗಳ ಅಲ್ಲ, ಅದನ್ನು ಮೀರಿದ ಅವಿನಾಭಾವ ಸಿಲುಕುವಿಕೆ ಹಾಗೂ ಅಭಿನಯದ ಮತ್ತೊಂದು ಚಿತ್ರಕಥೆ. ರಾಜ್ ಶೆಟ್ಟಿ ಎಂಬ ಪ್ರತಿಭೆ ಯಾವ ದೇವರವರವೋ ಗೊತ್ತಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಅವರ ತಪಸ್ಸು, ನಿಷ್ಠೆ, ಆತ್ಮಸಮರ್ಪಣೆ ಎಲ್ಲವೂ ಸೇರಿ ಅವರನ್ನ ಒಬ್ಬ ಉತ್ತಮ ಬರಹಗಾರರನ್ನಾಗಿ ಮಾಡಿದೆ. ಇದರಲ್ಲಿ ಅವರ ನಿರ್ದೇಶನ ಮತ್ತು ಅಭಿನಯ ಹೃದಯ ಕಣಿವೆಯಲ್ಲಿ ಚಪ್ಪಾಳೆ ಹರಿಸುತ್ತೆ. ಋಷಭ್ ಶೆಟ್ಟಿ, ಗೋಪಾಲ್ ದೇಶಪಾಂಡೆ ಇಬ್ಬರೂ ತಮ್ಮ ಪಾತ್ರಗಳಲ್ಲಿ ಜೀವಿಸಿದ್ದಾರೆ. ಇಂತಹ ಕಲಾ ಕನಸಿನೊಂದಿಗೆ ಕೈಜೋಡಿಸೋದು ನನ್ನ ಕನಸು, ನನ್ನಸಾದಷ್ಟೇ ಸಂತೋಷ. ಪರಮ ಪಿಕ್ಚರ್ಸ್ ಮೂಲಕ ಅದನ್ನ ನಿಮಗೆ ಅರ್ಪಿಸುತ್ತೇವೆ ಅಂತ ರಕ್ಷಿತ್ ಶೆಟ್ಟಿ ತಮ್ಮ ಮುಂದಿನ ಸಿನಿಮಾದ ಬಗ್ಗೆ ಈಗಾಗಲೇ ಇಂಟ್ರೆಸ್ಟ್ ಮೂಡಿಸೋ ರೀತಿಯಲ್ಲಿ ಬರೆದುಕೊಂಡಿದ್ದಾರೆ. ಇದಕ್ಕೂ ಮೊದಲು ಮತ್ತೊಂದು ಪೋಸ್ಟ್ ಮಾಡಿದ ರಕ್ಷಿತ್ ಶೆಟ್ಟಿ, ಲೂಸಿಯಾ, ರಾಮರಾಮರೇ, ರಂಗಿತರಂಗ, ಒಂದು ಮೊಟ್ಟೆಯ ಕತೆ, ಕಬಲುದಾರಿ, ದಿಯಾ, ಈ ಸಿನಿಮಾಗಳು ನನ್ನ ಮೇಲೆ ಉಂಟು ಮಾಡಿದ ಪ್ರಭಾವ ಅತಿ ಪ್ರಬಲವಾಗಿತ್ತು ಹಾಗೂ ಅದನ್ನ ಜಗತ್ತಿನ ಜೊತೆ ಹಂಚಿಕೊಳ್ಳಲು ಅತಿ ಸಂತಸವಾದ ವಿಷಯವಾಗಿತ್ತು. ಇಂದು ಇದೇ ರೀತಿ ಪ್ರಬಲವಾದ ಪ್ರಭಾವ ಬೀರುವ ಅಂತದ್ದೇ ಒಂದು ಸಹಯೋಗ ಈ ಸಿನಿಮಾದ ಮೂಲಕ ಕೂಡಿ ಬಂದಿದೆ. ಇದು ನಿಮಗೂ ಸಹ ಭಾವನೆಗಳನ್ನ ಬಡಿದೇಳಿಸುವ ವರ್ಣಚಿತ್ರಗಳ ಸಮೂಹವಾಗೋದ್ರಲ್ಲಿ ಎರಡು ಮಾತಿಲ್ಲ. ಇಂದು ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ ಅಂತ ಹೇಳಿಕೊಂಡಿದ್ರು. ಈ ಮೂಲಕ ಕನ್ನಡದಲ್ಲಿ ಮತ್ತೊಂದು ಪ್ರಯೋಗಾತ್ಮಕ ಚಿತ್ರ ಬರುತ್ತೆ ಅನ್ನೋದು ಪಕ್ಕಾ ಆಗಿದೆ. ಇನ್ನು ಕನ್ನಡದ ಇಬ್ಬರು ಪ್ರಮುಖ ನಟರಾದ ರಾಜ್ವಿ ಶೆಟ್ಟಿ ಹಾಗೂ ರಿಷಭ್ ಶೆಟ್ಟಿ ಒಟ್ಟಾಗಿ ಒಂದೇ ಸಿನಿಮಾದಲ್ಲಿ ನಟಿಸಲು ಸಿದ್ಧರಾಗಿದ್ದಾರೆ. ಈ ಇಬ್ಬರು ಕೂಡ ತಮ್ಮದೇ ಶೈಲಿಯ ಕತೆ, ನಿರ್ದೇಶನ ಹಾಗೂ ನಟನೆಯಿಂದಲೇ ಗುರುತಿಸಿಕೊಂಡಿದ್ದಾರೆ. ಸದ್ಯ ಈಗ ಈ ಇಬ್ಬರ ಕಾಂಬಿನೇಷನ್ ನ ಚಿತ್ರವನ್ನ ರಕ್ಷಿತ್ ಶೆಟ್ಟಿ ಅರ್ಪಿಸ್ತಾ ಇರೋದು ಮತ್ತೊಂದು ವಿಶೇಷ. ರೂಪೇಶ್, ಫಿಲಂ ಬ್ಯೂರೋ, ಕರ್ನಾಟಕ ಟಿವಿ.